ಸೊ ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಮಳೆ ಆಗ್ತಾ ಇದೆ ಮತ್ತೆ ಇನ್ನು ನೆಕ್ಸ್ಟ್ ಮೂರು ನಾಲ್ಕು ದಿನ ನಮ್ಮ ಬೆಳಗಾವಿ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಇದೆ ಸೊ ಇವತ್ತು ಬೆಳಗಾವಿ ಜಿಲ್ಲೆಗೆ ಸುಮಾರು 69,000 ಕ್ಯೂಸೆಕ್ ನಷ್ಟು ನೀರು ಬರ್ತಾ ಇದೆ ಸೊ ನಾವು ಕೂಡ 69,000 ಕ್ಯೂಸೆಕ್ ಹಾಗೆ ಹೊರಗಡೆ ಬಿಡ್ತಾ ಇದ್ದೇವೆ ಅದು ಆಲ್ಮಟ್ಟಿ ಜಲಾಶಯಕ್ಕೆ ಹೋಗ್ತಾ ಇದೆ ಬಟ್ ಆದರೆ ಇನ್ನು ಕೊಯ್ನಾ ಡ್ಯಾಮ್ ಅಲ್ಲಿ ಬರಿ 22% ಮಾತ್ರ ಸ್ಟೋರೇಜ್ ಆಗಿದೆ ಸೊ ಅದಕ್ಕೆ ಯಾವುದು ಕೊಯ್ನಾ ಡ್ಯಾಮ್ ಇಂದ ಅಥವಾ ಮಹಾರಾಷ್ಟ್ರದ ಯಾವುದೇ ಒಂದು ಡ್ಯಾಮ್ ನಿಂದ ಯಾರು ನೀರು ಬಿಡ್ತಾ ಇಲ್ಲ ಇದು ಬರೀ ಮಳೆ ಎಷ್ಟು ನೀರಾಗಿದೆ ಆ ನೀರು ಮಾತ್ರ ಇರೋದು ಸೊ ಇದು ಏನು ಈಗ ಅಪಾಯದ ಮಟ್ಟ ಯಾವುದು ಇಲ್ಲ 22% ಇಂದ ಡ್ಯಾಮ್ ಇಂದನೂ ನೀರು ಅವರು ಬಿಡ್ತಾ ಇಲ್ಲ ನಮ್ಮ ಡ್ಯಾಮ್ ಅಲ್ಲಿ ಕೂಡ ಘಟಪ್ರಭಾದಲ್ಲಿ ಈಗ ಬರಿ 17.5% ಮಾತ್ರ ಏನು ಹಿಡಕಲ್ ಡ್ಯಾಮ್ ಅಲ್ಲಿ ಇದೆ ಸೊ ಇನ್ನು ಸಾಕಷ್ಟು ಕೆಪಾಸಿಟಿ ಇದೆ ಮತ್ತು ಮಲಪ್ರಭಾದ ನವಿಲು ತೀರ್ಥ ಡ್ಯಾಮ್ ಅಲ್ಲಿ ಕೂಡ ಬರಿ 34% ಮಾತ್ರ ಕೆಪಾಸಿಟಿ ಈಗ ಸ್ಟೋರೇಜ್ ಆಗಿದೆ ಸೊ ಎಷ್ಟೇ ನೀರು ಬಂದರೂ ಕೂಡ ಒಳಹರಿವು ಆದರೂ ಕೂಡ ನಮಗೆ ಇನ್ನೂ ಸ್ಟೋರೇಜ್ ಕೆಪಾಸಿಟಿ ಏನೇನು ಮಾಡ್ಕೋತಾ ಇದೆ ಮಾರ್ಕಂಡೇಯ ಡ್ಯಾಮದು ಕೂಡ ಓನ್ಲಿ 36% ಇದೆ ಸೊ ಸದ್ಯದ ಮಟ್ಟಿಗೆ ಏನು ಸಮಸ್ಯೆ ಇಲ್ಲ ಮುಂದಿನ ದಿನಗಳಲ್ಲಿ ಇಷ್ಟೇ ತುಂಬಾ ದಿನಗಳವರೆಗೂ ಬಂತು ಅಂದರೆ ಡ್ಯಾಮ್ ಇಂದ ನೀರು ಬಿಟ್ಟರೆ ಅವಾಗ ಸಮಸ್ಯೆ ಆಗುತ್ತೆ ಬಟ್ ನಾವು ಈಗ ಎಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮಹಾರಾಷ್ಟ್ರದ್ದು ಮತ್ತು ಕರ್ನಾಟಕದ್ದು ನಾವು ಟಚ್ ಅಲ್ಲಿ ಇದ್ದೇವೆ ಪ್ರತಿದಿನ ಅವರ ಲೆವೆಲ್ಸ್ ಕೂಡ ನಾವು ಚೆಕ್ ಮಾಡ್ತಾ ಇದ್ದೇವೆ ನಮ್ಮ ಲೆವೆಲ್ಸ್ ಕೂಡ ಅವರಿಗೆ ಕೊಡ್ತಾ ಇದ್ದೇವೆ ಸೊ ಇವತ್ತಿಗೆ ಏನು ಸಮಸ್ಯೆ ಇಲ್ಲ ನಮ್ಮದು ಯಾವುದು ಬರೀ ಒಂದು 37 ಮನೆಗಳು ಒಂದು ಭಾಗಶಃ ಹಾನಿಯಾಗಿದೆ ಒಂದು ಖಾನಾಪುರದಲ್ಲಿ ಒಂದು ಶಾಲೆ ಒಂದು ಡ್ಯಾಮೇಜ್ ಆಗಿದೆ ಸೊ ಅದು ಬಿಟ್ಟರೆ ಬೇರೆ ಅಷ್ಟು ಏನು ಸಮಸ್ಯೆ ಆಗಿದೆ ಒಂದು 2 ಹೆಕ್ಟರ್ ಮಾತ್ರ ಇದನ್ನು ಒಂದು ಬನಾನಾ ಮತ್ತು ಬಿಂಡಿ ಬೆಂಡೆಕಾಯಿ ಇದು ಲಾಸ್ ಆಗಿದೆ ಸೊ ಅದು ಬಿಟ್ಟರೆ ಬೇರೆದು ಏನು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಇಲ್ಲ ನಾವು ಎಲ್ಲ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೂ ಅಲರ್ಟ್ ಆಗಿರೋದಕ್ಕೆ ಹೇಳಿದ್ದಾರೆ ನಾವು ಕೂಡ ಎಲ್ಲ ನೋಡಲ್ ಅಧಿಕಾರಿಗಳಿಗೆ ಅಲರ್ಟ್ ಆಗಿ ಇರೋದಕ್ಕೆ ನಾವು ಅದನ್ನು ಈಗಾಗಲೇ ಒಂದು NDRF ತಂಡ ನಮ್ಮಲ್ಲಿ ಇದೆ SDRF ತಂಡನೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ NDRF ತಂಡನೂ ನಮ್ಮಲ್ಲಿ ಇದೆ ಸೊ ಹೋದ ವರ್ಷ ಇದೇ ದಿನಾಂಕದಂತೂ ಎಷ್ಟು ಇತ್ತು ಅದರ ಅರ್ಧ ಲೆವೆಲ್ ಆಲ್ಮೋಸ್ಟ್ 50% ನಮ್ಮ ಎಲ್ಲ ಡ್ಯಾಮ್ ಸ್ಟೋರೇಜಸ್ಸು ಇದೆ ಸೊ ಅದಕ್ಕೆ ಈ ಒಂದು ಇದನ್ನು ಟೈಮಲ್ಲಿ ಏನೂ ಸಮಸ್ಯೆ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಇದಕ್ಕಿಂತ ಜಾಸ್ತಿ ಮಳೆ ಇನ್ನೂ ತುಂಬ ದಿನ ಬಂತಂದರೆ ಮಾತ್ರ ಸಮಸ್ಯೆ ಆಗುತ್ತೆ ಬಟ್ ಎಲ್ಲ NDRF ಟೀಮು SDRF ಟೀಮು ಎಲ್ಲರೂ ಅಲರ್ಟಲ್ಲಿ ಇದೆ ಯಾವುದು ನಮ್ಮ ಜುಲೈ ತಿಂಗಳಲ್ಲಿ ಯಾವುದೂ ಕೂಡ ಮಾನವ ಹಾನಿನೂ ಕೂಡ ಆಗಿಲ್ಲ ಪ್ರಾಣಹಾನಿನೂ ಕೂಡ ಆಗಿಲ್ಲ ಸೊ ಈಗಾಗಲೇ ನಾವು ಎಲ್ಲ ತಹಸೀಲ್ದಾರ್ ಅಕೌಂಟಿಗೆ ನಾವು ಈಗಾಗಲೇ ದುಡ್ಡನ್ನು ಕೂಡ ರಿಲೀಸ್ ಮಾಡಿದ್ದೇವೆ ಸೊ ಯಾವುದೇ ಒಂದು ಜಾನುವಾರು ಹಾನಿ ಆದರೆ ಇಮಿಡಿಯೇಟ್ ಆಗಿ ಪರಿಹಾರವನ್ನು ಕೊಡೋದಕ್ಕೆ ಮಾನವ ಹಾನಿ ಆದರೂ ಕೂಡ ಪರಿಹಾರ ಕೊಡೋದಕ್ಕೆ ಸೊ ಯಾವುದೂ ಕೂಡ ದುಡ್ಡಿನ ಕೊರತೆ ಕೂಡ ಇಲ್ಲ ಸಾಕಷ್ಟು ನಮ್ಮ ಹತ್ರ ಏನು NDRF ಮತ್ತು SDRF ದುಡ್ಡು ಇದೆ ಸೊ ಏನು ಸಮಸ್ಯೆ ಸೊ ಸರ್ಕಾರಿ ಶಾಲೆಗೆ ಈಗಾಗಲೇ ನರೇಗಾದಲ್ಲಿ ಸಾಕಷ್ಟು ರಿಪೇರಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ನಾವು NDRF ಅಲ್ಲಿ ಒಂದು ನಮಗೆ ತಾಂತ್ರಿಕವಾಗಿ ನಾವು 1.5 ಲಕ್ಷ ಮಾತ್ರ ಅವರಿಗೆ ನಾವು ರಿಪೇರಿಗೆ ಕೊಡಬಹುದು ಸೊ ನಾವು ಈಗಾಗಲೇ ಹೇಳಿದ್ದೇವೆ ಎಲ್ಲಿ ಏನೇ ಡ್ಯಾಮೇಜ್ ಆದರೂ ಕೂಡ ಇಮ್ಮಿಡಿಯೇಟ್ ಆಗಿ ಅದನ್ನು ಒಂದು ರಿಪೇರಿ ತಗೊಳ್ಳಿ ನಾವು 1.5 ಲಕ್ಷವನ್ನು NDRF ಅಲ್ಲಿ ಕೊಡ್ತೇವೆ ಉಳಿದಿರೋದು ಆ ಡಿಪಾರ್ಟ್ಮೆಂಟ್ ಕೊಡಬೇಕಾಗತ್ತೆ ಅಥವಾ ಒಂದು ನರೇಗಾದಲ್ಲಿ ಕೊಡಬೇಕಾಗತ್ತೆ ಆ ಇನ್ಸ್ಟ್ರಕ್ಷನ್ಸನ್ನು ನಾವು ಈಗಾಗಲೇ ಎಲ್ಲರಿಗೂ ಕೊಟ್ಟಿದ್ದೇವೆ ಅಂಗನವಾಡಿ ಮತ್ತು ಶಾಲಾ ಕಟ್ಟಡ ಹಾಗೆ 1.5 ಲಕ್ಷ NDRF ನೀಡಿದೆ ಮಲಪ್ರಭಾ ನದಿ ತೀರದಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಜಾಸ್ತಿ ಇದೆ ಅಂತ ಆರೋಪಗಳು ಕೇಳಿಬರ್ತವೆ ವಿಶೇಷವಾಗಿ ಆ ಸವದತ್ತಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಓರ್ವ ಯುವಕ ಪ್ರಶ್ನೆ ಮಾಡಿದೆ ಎಂಬ ಕಾರಣಕ್ಕೆ ತಹಶೀಲ್ ಸವದತ್ತಿ ತಹಶೀಲ್ದಾರರು ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಅಂತೇಳಿ ಆ ಯುವಕ ಪ್ರತಿಭಟನೆ ಮಾಡಿ ನಿಮಗೂ ಸಹ ಮನವಿಯನ್ನು ಕೊಟ್ಟಿದ್ದಾರೆ